ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್. ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರ ದಾಂಪತ್ಯ ಜೀವನ ಹೇಗಿದೆ, ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಈಗ ಅವರ ಮಗಳು ಸಾನ್ವಿ ಯಾವ ರೀತಿಯಾಗಿದ್ದಾರೆ, ಇದೆಲ್ಲ ವಿಚಾರ ಕೂಡ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ಸುದೀಪ್ ಅವರಿಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದ್ದರೆ ಸುದೀಪ್ ಮತ್ತು ಪ್ರಿಯಾ ಅವರ ಜೋಡಿಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಎಲ್ಲರೂ ಕೂಡ ಪ್ರಿಯಾ ಅವರನ್ನ ಅತ್ತಿಗೆ ಅತ್ತಿಗೆ ಅಂಥೇಳಿ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗೆ ಪ್ರಿಯಾ ಸುದೀಪ್ ಅವರು ಕೂಡ ಅಷ್ಟೇ, ತುಂಬಾ ಡಿಗ್ನಿಫೈಡ್ ಆಗಿ, ಎಲ್ಲೂ ಒಂದು ಮಾತು ಹೆಚ್ಚು ಆಡದೆ, ಒಂದು ಮಾತು ಕಡಿಮೆ ಆಡದೆ, ತುಂಬ ಡಿಗ್ನಿಫೈಡ್ ಆಗಿ ಅವರು ಇರುವಂಥದ್ದನ್ನು ನೋಡಬಹುದು. ಆದರೆ ಈ ರೀತಿ ಅನ್ಯೋನ್ಯವಾಗಿದ್ದ ಜೋಡಿಯ ನಡುವೆ ಕೂಡ ಒಮ್ಮೆ ಮನಸ್ತಾಪ ಬಂದಿತ್ತು. ಯಾವ ಮಟ್ಟಿಗೆ ಅಂತಂದರೆ ಇವರಿಬ್ಬರು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಂಥ ಘಟನೆ ಕೂಡ ನಡೆದಿತ್ತು. ಬಹುಶಃ ಈ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರು ಮ್ಯೂಚುವಲ್ ಡಿವೋರ್ಸ್ಗೆ ಅರ್ಜಿಯನ್ನು ಹಾಕಿದರು. ಅದಾದ ನಂತರದಲ್ಲಿ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬಿತ್ತರವಾಗಿತ್ತು. ಇನ್ಫ್ಯಾಕ್ಟ್ ಸುದೀಪ್ ಅವರೇ ನೇರವಾಗಿ ಈ ವಿಚಾರದ ಬಗ್ಗೆ ಮಾತನಾಡಿದರು. ಹೌದು, ನಾವಿಬ್ಬರು ಸಪ್ರೇಟ್ ಆಗ್ತಿರೋದು ನಿಜ, ಕೋರ್ಟ್ಗೆ ಅರ್ಜಿ ಹಾಕಿದ್ದೀವಿ, ಡಿವೋರ್ಸ್ಗೆ ಮುಂದಾಗಿದ್ದೀವಿ ಅನ್ನುವಂಥದ್ದನ್ನು ಕನ್ಫರ್ಮ್ ಕೂಡ ಮಾಡಿದ್ರು. ಅದಾಗಿ ಕೆಲ ತಿಂಗಳುಗಳ ನಂತರ ಆ ಒಂದು ಮ್ಯೂಚುವಲ್ ಡಿವೋರ್ಸ್ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ವಾಪಸ್ ಪಡೀತಾರೆ. ಇಲ್ಲ, ನಾವು ಡಿವೋರ್ಸ್ ಮಾಡ್ಕೊಳ್ತಾ ಇಲ್ಲ, ನಮ್ಮ ಮಧ್ಯೆ ಇದ್ದಂಥ ಒಂದು ಮನಸ್ತಾಪ ಸರಿ ಮಾಡಿಕೊಂಡ್ವಿ, ನಾವಿಬ್ಬರು ಇನ್ಮೇಲೆ ಚೆನ್ನಾಗಿರ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಇಲ್ಲಿ ಒಂದು ವಿಚಾರನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಅದ್ಭುತವಾದಂಥ ಜೋಡಿ ಡಿವೋರ್ಸಿಗೆ ಮುಂದಾಗಿದ್ದು ಯಾಕೆ, ಡಿವೋರ್ಸನ್ನು ವಾಪಸ್ ಪಡೆದಿದ್ದು ಯಾಕೆ ಅನ್ನುವಂಥದ್ದನ್ನು ಇಲ್ಲಿವರೆಗೂ ಬಹಿರಂಗವಾಗಿ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ. ಆದರೆ ಇಂಗ್ಲಿಷ್ ಮ್ಯಾಗ್ಝಿನ್ ಒಂದಕ್ಕೆ ಪ್ರಿಯಾ ಸುದೀಪ್ ಅವರು ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಸುದೀಪ್ ಅವರ ಕೆರಿಯರ್ ಸ್ಟಾರ್ಟ್ ಆದಾಗಿಂದಲೂ ಕೂಡ ಪ್ರಿಯಾ ಸುದೀಪ್ ಅವರೇ ಅವರ ಮೇಂಟರ್ ಆಗಿದ್ದರು. ಒಂದು ರೀತಿ ಅವರ ಡೇಟ್ಸನ್ನು ಮ್ಯಾನೇಜ್ ಮಾಡೋದಾಗಿರಬಹುದು, ಅವ್ರ ಕಾಸ್ಟ್ಯೂಮ್ಸು, ಸುದೀಪ್ ಅವ್ರಿಗೆ ಎಲ್ಲಿ ಶೂಟ್ ಇರುತ್ತೆ, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಅವರ ಸ್ಕೆಡ್ಯೂಲನ್ನು ಹ್ಯಾಂಡಲ್ ಮಾಡುವಂಥದ್ದನ್ನು ಪ್ರಿಯಾ ಸುದೀಪ್ ಅವರು ಮಾಡ್ತಾ ಇದ್ರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರದ್ದು ಲವ್ ಮ್ಯಾರೇಜ್, ಸುದೀಪ್ ಅವರು ಮೂಲತಃ ಅಂದರೆ ಕೇರಳ ಮೂಲದವರಾದಂಥ ಪ್ರಿಯಾ ಅವರನ್ನು ಇಷ್ಟಪಟ್ಟು ಅವರಿಬ್ಬರು ಮದುವೆ ಆಗಿದ್ರು. ಪ್ರಿಯಾ ಅವರು ಮಲಯಾಳಿ ಆಗಿದ್ದರೂ ಕೂಡ ಇಲ್ಲಿಗೆ ಬಂದು ಕನ್ನಡಿಗರಂತೆ ಸುದೀಪ್ ಅವರ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸುದೀಪ್ ಅವರ ಫ್ಯಾಮಿಲಿ ಜೊತೆ ತುಂಬ ಒಂದು ಒಳ್ಳೆಯ ಬಾಂಧವ್ಯ ಪ್ರಿಯಾ ಸುದೀಪ್ ಅವರಿಗಿದೆ. ಇನ್ಫ್ಯಾಕ್ಟ್ ಈ ಡಿವೋರ್ಸ್ಗೆ ಮುಂದಾಗಲಿಕ್ಕೆ ಅವ್ರು ಏನೇ ಮನ್ಸು ಮಾಡಿದ್ರು ಕೂಡ ಅವರ ಫ್ಯಾಮಿಲಿ ಜೊತೆಗಿನ ಒಂದು ಬಾಂಡಿಂಗಿಂದ ಅವರು ದೂರ ಆಗಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಡಿವೋರ್ಸ್ಗೆ ಬೇರೆ ಏನೋ ದೊಡ್ಡ ಕಾರಣ ಕೂಡ ಇರಲಿಲ್ಲ. ಯಾಕಂದರೆ ಪ್ರಿಯಾ ಸುದೀಪ್ ಅವರು ಅವ್ರಿಗೆ ಬಹಳಷ್ಟು ಕನಸುಗಳಿತ್ತು. ಯಾವಾಗ ಅವರು ನಾನು ಕಂಪ್ಲೀಟ್ ಸುದೀಪ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಸುದೀಪ್ ಲೈಫನ್ನೇ ನಾನು ಲೀಡ್ ಮಾಡ್ತಾ ಇದ್ದೀನಿ, ಹಾಗಿದ್ರೆ ನಾನೇನು, ನನ್ನದೇನಿದೆ, ಸೊ ನಾನು ಇಂಡಿವಿಜುವಲಾಗಿ ಏನು ಮಾಡಬೇಕು, ಸೊ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳು ಅವರಲ್ಲಿ ಇತ್ತು. ಸೊ ಅದೇ ವಿಚಾರವಾಗಿ ಇಬ್ಬರ ನಡುವೆ ಕೆಲ ಮನಸ್ತಾಪಗಳ ಸೃಷ್ಟಿ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ಅದೇ ರೀತಿಯಾಗಿ ಪ್ರಿಯಾ ಸುದೀಪ್ ಅವರು ಕೂಡ ಮಾತನಾಡಿದ್ದಾರೆ, ಹಾಗೆ ಅವರ ಹತ್ತಿರದವರು ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಅದೆಲ್ಲ ಮೀರಿ ಅವರಿಬ್ಬರ ನಡುವೆ, ಅಂದರೆ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರ ನಡುವೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು. ಹಾಗಾಗಿ ಅವರು ಮತ್ತೆ ಕೂತು ಮಾತನಾಡಿ ಪ್ರಿಯಾ ಸುದೀಪ್ ಅವರ ಒಂದು ಆಸೆ ಕನಸುಗಳೇನಿತ್ತು ಅದಕ್ಕೆ ಸುದೀಪ್ ಅವರು ಬೆನ್ನೆಲುಬಾಗಿ ನಿಂತು ಈಗ ನಾವು ನೋಡಬಹುದು ಪ್ರಿಯಾ ಸುದೀಪ್ ಅವರು ಅವರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಒಂದಷ್ಟು ಕಂಪನೀಸನ್ನು ಅವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ, ಕೆಲ ಬಿಸ್ನೆಸ್ಗಳನ್ನು ಅವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಸೊ ಈಗ ಸುದೀಪ್ ಅವರ ಕೆರಿಯರಲ್ಲಿ ಪ್ರಿಯಾ ಸುದೀಪ್ ಅವರು ಹೆಚ್ಚು ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ಹಾಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಒಬ್ಬ ಒಳ್ಳೆ ಹಸ್ಬೆಂಡ್ ಆಗಿ ಪ್ರಿಯಾ ಸುದೀಪ್ ಅವರ ಕನಸುಗಳಿಗೆ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಅವರ ನಡುವೆ ಇದ್ದಂಥ ಮನಸ್ತಾಪಗಳನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಮತ್ತೆ ಒಂದು ಹೊಸ ಜೀವನವನ್ನು ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರು ನಡೆಸ್ತಾ ಇದ್ದಾರೆ.